ಶ್ರೀರಾಮನ ಫ್ಲೆಕ್ಸ್ ಅನ್ನ ದುಷ್ಕರ್ಮಿಗಳು ಹರಿದು ಹಾಕಿದ್ದಕ್ಕೆ ಸಂಸದ ಪ್ರತಾಪ್ ಸಿಂಹ ಕೆಂಡಾಮಂಡಲರಾಗಿದ್ದ. ಕಾಂಗ್ರೆಸ್ ಆಡಳಿತದಲ್ಲಿ ರಾಮನಿಗೆ ಮನ್ನಣೆಯೇ ಇಲ್ಲ ಅಂತ ಗುಡುಗಿದ. ರಾಮ ಭಕ್ತರ ಆಶಯಕ್ಕೆ ಪೂರಕವಾದಂತಹ ಸರ್ಕಾರ ಇದಲ್ಲ. ಹೀಗಂತ ಸರ್ಕಾರದ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ. ಶ್ರೀರಾಮನ ಫ್ಲೆಕ್ಸ್ ಅನ್ನ ಹರಿದು ಹಾಕಿದ್ದಕ್ಕೆ ಕೆಂಡಾಮಂಡಲರಾಗಿರುವಂತಹ ಸಂಸದ ಪ್ರತಾಪ್ ಸಿಂಹ ಕಾಂಗ್ರೆಸ್ ಆಡಳಿತದಲ್ಲಿ ರಾಮನಿಗೆ ಮನ್ನಣೆ ಇಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ರಾಮನಿಗೆ ಮನ್ನಣೆ ಇಲ್ಲ ಅನ್ನೋದು ರಾಮಸೇತುವಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಕೊಟ್ಟಿರುವಂತಹ ಅಫಿಡವಿಟ್ ಇರ್ಬೋದು, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬ್ಬರ್ಮ ಅವ್ರ ಮುಖಾಂತರ ಹೂಡಿದಂಥ ದಾವೆ ಇರ್ಬೋದು, ಅದು ಯಾವಾಗಲೂ ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲೂ ಕೂಡ ರಾಮಭಕ್ತರ ಆಶಯಕ್ಕೆ ಅನುಗುಣವಾಗಿರುವಂಥ ಸರ್ಕಾರ ಇಲ್ಲ ಅನ್ನೋದು ಕನ್ನಡಿಗರಿಗೂ ಕೂಡ ಬಹಳ ನಿಧಾನವಾಗಿ ಅರಿವಾಗಿದೆ. ಹಾಗಾಗಿ ಇಂಥ ಘಟನೆಗಳು ಸಂಭವಿಸ್ತಾ ಇರ್ತವೆ. ಎಸ್ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ರಿಪೋರ್ಟರ್ ದೀಪಕ್ ಈಗ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಶ್ರೀರಾಮನ ಫ್ಲೆಕ್ಸ್ ಅನ್ನ ಹರಿದು ಹಾಕಿದ್ದಾರೆ ಕೋಲಾರದಲ್ಲಿ, ಯಾರಿರ್ಬೋದು, ಏನ್ ಅನುಮಾನಗಳು ಕಾಡ್ತಾ ಇದೆ, ಏನು ಕೋಪ ಇವರಿಗೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ಗಳು ಏನೇನು ಲಭ್ಯ ಆಗ್ತಾ ಇದೆ? ಪ್ರತಿಮಾ, 21ನೇ ತಾರೀಕು ಶೋಭಾಯಾತ್ರೆ ಮಾಡುವ ಉದ್ದೇಶದಿಂದ ಅಲ್ಲಿ ಶ್ರೀರಾಮನ ಫೋಟೋ ಇರತಕ್ಕಂತಹ ಕಟೌಟ್ ಅನ್ನು ಹಾಕಿದ್ದಾರೆ. ಇದ್ರ ಉದ್ದೇಶ ಏನಂದ್ರೆ, 22ನೇ ತಾರೀಕಿನ ಅಯೋಧ್ಯೆಯಲ್ಲಿ ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮದ ನಿಮಿತ್ತ ಈ ಒಂದು ಪೂರ್ವ ಸಿದ್ಧತೆಗಳನ್ನ ಈಗ ಆಲ್ರೆಡಿ ಇಲ್ಲಿನ ಲವಕುಶ ಟ್ರಸ್ಟ್ನ ಆ ಒಂದು ಸಂಸ್ಥೆಯಿಂದ ಟ್ರಸ್ಟ್ನಿಂದ ಮಾಡ್ತಾ ಇರತಕ್ಕಂಥದ್ದು. ಕಟೌಟ್ಗಳನ್ನ ಕಳೆದ ಒಂದು ವಾರಗಳಿಂದಲೂ ಕೂಡ ಕೋಲಾರ ಜಿಲ್ಲೆ ಮುಳುಬಾಗ್ಲು ನಗರದಲ್ಲಿ ಅಳವಡಿಸಲಾಗ್ತಾ ಇದೆ. ಆದ್ರೆ ಯಾರೋ ಕಿಡಿಗೇಡಿಗಳು ಈ ರೀತಿಯಾಗಿ ತಡರಾತ್ರಿ ಸುಮಾರು 10:45 ಸುಮಾರಿಗೆ ಬ್ಲೇಡ್ ಅನ್ನ ಹಾಕಿ ಈ ರೀತಿಯಾಗಿ ಶ್ರೀರಾಮನ ಫೋಟೋ ಯಾವ್ಯಾವ ಕಟೌಟ್ಗಳಲ್ಲಿದೆಯೋ ಎಲ್ಲಾ ಕಟೌಟ್ಗಳನ್ನು ಕೂಡ ಹರಿದಾಕಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಕೋಲಾರ ಜಿಲ್ಲೆ ಅಂದ್ರೆ ಮುಳುಬಾಗ್ಲು ಪಟ್ಟಣದಲ್ಲಿ ಇರತಕ್ಕಂಥ ಗುಣಗಂಟೆ ಪಾಳ್ಯ ಅನ್ನುವಂತಹ ಏರಿಯಾದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಮುಳುಬಾಗ್ಲು ತಾಲೂಕಿನಲ್ಲಿ ಕೋಮು ಗಲಭೆ ಘಟನೆಗಳು ಸಾಕಷ್ಟು ನಡೆದಿರ್ತವೆ. ಈಗ ಆಲ್ರೆಡಿ ಕಳೆದ ವರ್ಷವೂ ಕೂಡ ನಾವು ನೋಡೋದಾದ್ರೆ ಶೋಭಾಯಾತ್ರೆ ನಡೀತಕ್ಕಂಥ ಸಂದರ್ಭದಲ್ಲಿ ಮಸೀದಿ ಹತ್ರ ಬರುವಂತ ಒಂದು ಶೋಭಾಯಾತ್ರೆ ವೇಳೆಯಲ್ಲಿ ಕಲ್ಲು ತೂರಾಟ ನಡೆಯಿತು. ಈ ವೇಳೆಯಲ್ಲಿ 2 ದಿನಗಳ ಕಾಲ ಅಲ್ಲಿ ಕರ್ಫ್ಯೂ ಅನ್ನ 144 ಸೆಕ್ಷನ್ ಅನ್ನ ಕೂಡ ಜಾರಿ ಮಾಡಿದ್ರು. ಆದ್ರೆ ಈಗ ಬಹಳಷ್ಟು ಒಂದ್ ರೀತಿಯಾಗಿ 22ನೇ ತಾರೀಕೇನು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು. ಈ ಬಾರಿ ಜೋರಾಗೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಗಳು 21ನೇ ತಾರೀಕು ಪರ್ಮಿಷನ್ ಅನ್ನು ತಗೊಂಡು ಶೋಭಾಯಾತ್ರೆಗೆ ಕಟೌಟ್ಗಳನ್ನ ಹಾಕಿದ್ರು. ಆದ್ರೆ ಯಾರೋ ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡಿದ್ದಾರೆ. ಸದ್ಯ ಈ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಪೊಲೀಸರನ್ನ ಈಗ ನಿಯೋಜನೆ ಮಾಡಿದಾಗಿದೆ. ಮುಳುಬಾಗ್ಲು ನಗರ ಪಟ್ಟಣದಲ್ಲಿ ಈಗ ಆಲ್ರೆಡಿ ಪೊಲೀಸರು ಗಸ್ತು ತಿರುಗ್ತಾ ಇರತಕ್ಕಂಥದ್ದು, ಯಾವ ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತ ಸಿಸಿಟಿವಿ ಪರಿಶೀಲನೆ ಕಡೆ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯ ಈಗ ಸಂಸದ ಮುನಿಸ್ವಾಮಿ ಸೇರಿದಂತೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಪೊಲೀಸರ ಜೊತೆಗೆ ಕೂಡ ಈಗ ಮಾತಿನ ಚಕಮಕಿ ಸಹ ನಡೀತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ದೀಪಕ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.